ಒಂದೇ ರಸ್ತೆಯಲ್ಲಿ ನೂರಾರು ಗುಂಡಿಗಳ ದರ್ಶನ ಆಗ್ತಾ ಇದೆ. ಇದು ಗುಂಡಿಗಳಲ್ಲಿ ರಸ್ತೆಯೋ ರಸ್ತೆಯಲ್ಲಿ ಗುಂಡಿಯೋ ಅನ್ನೋ ರೀತಿಯ ಪ್ರಶ್ನೆಯನ್ನ ಉಂಟು ಮಾಡ್ತಾ ಇರುವ ಪರಿಸ್ಥಿತಿ. ಜೀವ ಭಯದಲ್ಲಿ ವಾಹನ ಸವಾರರು ಪ್ರಯಾಣಿಸುವ ಅನಿವಾರ್ಯತೆ. ಬೆಂಗಳೂರು ಮೈಸೂರು ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿದೆ, ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ರಸ್ತೆ. ಕೊಂಚ ಯಾಮಾರಿದ್ರೂ ಜೀವಕ್ಕೆ ಆಪತ್ತು ಗ್ಯಾರಂಟಿ. ಐಟಿ ರಾಜಧಾನಿಗೆ ಸ್ವಾಗತ ಅಂತ ಟ್ವಿಟರ್ನಲ್ಲಿ ಟ್ವೀಟ್ಗಳು ಹರಿದಾಡ್ತಾ ಇದೆ. ಬೆಂಗಳೂರು ಹಾಗೆ ಮೈಸೂರು ರಸ್ತೆ ಬಳಿಯ ನೈಸ್ ರೋಡ್ನ ಪರಿಸ್ಥಿತಿ ಇದು. ನೈಸ್ ರೋಡ್ನ ಜಂಕ್ಷನ್ ಬಳಿಯಲ್ಲಿ ರಸ್ತೆ ಗುಂಡಿಗಳು ಆಹುತಿಗಾಗಿ ಬಾಯಿ ತೆರೆದು ನಿಂತಿವೆ. ನಾವಿನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ರಸ್ತೆಯ ಪರಿಸ್ಥಿತಿ ಇದೆ. ಇದನ್ನ ರಸ್ತೆ ಅಂತ ಕರಿಬಹುದಾ ಅನ್ನೋದೇ ಬೇಸಿಕ್ ಪ್ರಶ್ನೆ. ರಸ್ತೆ ಅಂತ ಹೇಳಿ ಇದನ್ನ ಮಾಡಿದವರು ಹೇಳಿದ್ದಾರೆ, ಸರ್ಕಾರಗಳು ಕೂಡ ಇದನ್ನ ರಸ್ತೆ ಅಂತ ಹೇಳಿ ಕನ್ಸಿಡರ್ ಮಾಡಿದೆ. ಆದ್ರೆ ವಾಹನ ಸವಾರರ ಪರದಾಟ ಯಾವ ರೀತಿಯಾಗಿ ಇದೆ ಅನ್ನೋದು ದೃಶ್ಯಗಳೇ ಸಾರಿ ಹೇಳ್ತಾ ಇವೆ. ಕೊಂಚ ಯಾಮಾರಿದ್ರೂ ಕೂಡ ಅಪಘಾತ ಕಟ್ಟಿಟ್ಟ ಬುತ್ತಿ. ಪ್ರತಿನಿತ್ಯ ಕೂಡ ಈ ರಸ್ತೆಯಲ್ಲಿ ಓಡಾಡುವವರು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡುವುದು ಅನಿವಾರ್ಯ. ಹೇಳೋಕೆ ಮೈಸೂರು ಬೆಂಗಳೂರು ಕನೆಕ್ಟಿಂಗ್ ರಸ್ತೆ ನೈಸ್ ಜಂಕ್ಷನ್ ಬಳಿಯಲ್ಲಿರುವಂತಹ ರಸ್ತೆ, ಪ್ರತಿನಿತ್ಯ ಸಾವಿರಾರು ಮಂದಿ ಯೂಸ್ ಮಾಡುವಂತಹ ರಸ್ತೆ. ಆದ್ರೆ ಪರಿಸ್ಥಿತಿ ಗುಂಡಿಮಯ ಆಗಿರೋದ್ರಿಂದ ಸಾಕಷ್ಟು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ, ಈಗ ಆಲ್ರೆಡಿ ಹದಗೆಟ್ಟಿರುವ ರಸ್ತೆ ಸೇರಿದಂತೆ ಇತರೆ ಮೂಲ ಸೌಕರ್ಯದಿಂದಾಗಿ ಬೆಂಗಳೂರು ವರ್ಸಸ್ ಹೈದರಾಬಾದ್ ಅಲ್ಲಿ ಹೈದರಾಬಾದ್ ಬೆಸ್ಟ್ ಅನ್ನೋ ರೀತಿಯ ಅಭಿಯಾನಗಳು ಟ್ವಿಟರ್ನಲ್ಲಿ ನಡೀತಿದೆ. ಆ ಮೂಲಕ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗ್ತಿದೆ. ಅದಕ್ಕೆ ಮತ್ತೊಂದು ಸೇರ್ಪಡೆ ಈ ರಸ್ತೆ. ಟ್ವಿಟರ್ನಲ್ಲಿ ಟ್ರೆಂಡ್ ಆಗಿ ಹರಿದಾಡ್ತಿರುವ ವಿಡಿಯೋ ಡೀಟೇಲ್ಸ್ ಕೊಡೋದಾದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತಹ ವಾರ್ಡ್ ಮಟ್ಟದ ರಸ್ತೆಯಿಂದ ಹಿಡಿದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ರಾಷ್ಟ್ರೀಯ ರಸ್ತೆಗಳ ನಿರ್ವಹಣೆಯಲ್ಲೂ ಕೂಡ, ರಾಷ್ಟ್ರೀಯ ಹೆದ್ದಾರಿ ರಸ್ತೆಗಳ ನಿರ್ವಹಣೆಯಲ್ಲೂ ಕೂಡ ಬಿಬಿಎಂಪಿ ವಿಫಲವಾಗಿದೆ. ತುಷಾರ್ ಗಿರಿನಾಥ್ ಅವರು ಚೀಫ್ ಕಮಿಷನರ್ ಆಗಿ ಬಂದ ಬಳಿಕ ಹಗಲು ರಾತ್ರಿ ಗುಂಡಿಗಳನ್ನು ಮುಚ್ಚುವಂತಹ ನಿಟ್ಟಿನಲ್ಲಿ ಅಭಿಯಾನವನ್ನು ಕೈಗೊಂಡಿದ್ದೇವೆ, ಕಾಮಗಾರಿಯನ್ನು ಮಾಡ್ತಿದ್ದೇವೆ ಅಂತ ಹೇಳ್ತಿದ್ದಾರೆ. ಇತ್ತೀಚೆಗಷ್ಟೇ ನೈಟ್ ರೌಂಡ್ಸ್ ಬಂದಂತಹ ಆಯುಕ್ತರು ಗುಂಡಿಗಳ ಪರಿಶೀಲನೆ, ಗುಂಡಿಗಳನ್ನು ಮುಚ್ಚುವಂತಹ ಕೆಲಸ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಬರದಿಂದ ಒಂದು ವರ್ಕ್ ಅನ್ನ ಮಾಡ್ತಿದ್ದಾರೆ. ಒಂದು ಕಡೆ ಹೈಕೋರ್ಟ್ ಕೂಡ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿಗೆ ಆಗಾಗ ಚಾಟಿಯನ್ನ ಬೀಸ್ತಾ ಇದೆ. ಈ ನಡುವೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಬಿಬಿಎಂಪಿ ವ್ಯಾಪ್ತಿಯಲ್ಲೂ ಕೂಡ ಸೇರುತ್ತೆ. ಆದರೆ ಆ ರಾಷ್ಟ್ರೀಯ ಹೆದ್ದಾರಿಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದು ದೃಶ್ಯದಲ್ಲಿ ಈಗ ನಾವು ನೋಡ್ತಾ ಇರ್ಬೋದು. ಒಂದಲ್ಲ ಎರಡಲ್ಲ ಆ ಗುಂಡಿಗಳಿದೆಯೋ, ಗುಂಡಿಯಲ್ಲಿ ರಸ್ತೆ ಇದೆಯೋ ಅನ್ನುವಂಥದ್ದು ಒಂದು ಗೊತ್ತಾಗಲ್ಲ. ಅದರಲ್ಲೂ ಕೂಡ ಈ ವಿಡಿಯೋನ ಒಂದು ನೈಸ್ ರೋಡ್ ಫ್ಲೈಓವರ್ ಮೇಲಿಂದ ನಿಂತು ಶೂಟ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ತುಂಬ ಸ್ಪಷ್ಟವಾಗಿ ನೀಟಾಗಿ ಯಾವ ರೀತಿಯಾದಂಥ ಸಮಸ್ಯೆಗಳು ಇದೆ, ಎಷ್ಟು ಗುಂಡಿಗಳಿದೆ ಅನ್ನೋಂಥದ್ದನ್ನ ಅಲ್ಲಿ ಎಣಿಸ್ಬೋದು. ಸುಮಾರು ಒಂದು 200-300 ಮೀಟರ್ ಅಂತರದಲ್ಲೇ ನೂರಾರು ಗುಂಡಿಗಳಿದೆ. ಈ ಗುಂಡಿಯಲ್ಲಿ ನಿಲ್ಸೋದ, ಆ ಗುಂಡಿಯಲ್ಲಿ ನಿಲ್ಸೋದ ಅನ್ನೋದು ಗೊತ್ತಾಗೋದಿಲ್ಲ. ಒಂದು ವಾಹನ ಹೋಗ್ತಿದೆ ಅಂದ್ರೆ 4 ವೀಲ್ಗಳು ಗುಂಡಿಯಲ್ಲಿ ಇಳಿಯಬೇಕು, ಆ ರೀತಿಯಾದಂತಹ ಗುಂಡಿಗಳಿದೆ ಇಲ್ಲಿ. ಬಹಳ ಪ್ರಮುಖವಾಗಿ ಒಂದು ಸಮಸ್ಯೆಯಲ್ಲಿ ಇರುವಂತದ್ದು, ಈ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ಸಾಕಷ್ಟು ವರದಿಯನ್ನು ಮಾಡಿತ್ತು. ಏನಂದ್ರೆ BMRCL ಹಾಗೂ ಈ BBMPಯ ನಡುವೆ ಕೆಂಗೆ ನಾಯಂಡಳ್ಳಿಯಿಂದ ಕೆಂಗೇರಿವರೆಗಿನ ರಸ್ತೆಯನ್ನು ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ, ರಸ್ತೆಯನ್ನು ನಿರ್ವಹಣೆ ಮಾಡುವಂಥ ನಿಟ್ಟಿನಲ್ಲಿ ಈಗಲೂ ಕೂಡ ಜಟಪಟಿ ನಡೀತಿದೆ. ಯಾಕೆಂದರೆ ಎಲ್ಲೆಲ್ಲಿ BMRCLನ ವರ್ಕ್ ನಡೀತಾ ಇದೆಯೋ ಅಲ್ಲಿನ ರಸ್ತೆಗಳನ್ನು, ಅದು ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ರಾಜ್ಯ ಹೆದ್ದಾರಿ ಆಗಿರ್ಬೋದು, ಆ ರಸ್ತೆಗಳ ನಿರ್ವಹಣೆಯನ್ನು ಆ ಒಂದು BMRCLನೇ ಮಾಡಬೇಕು ಅನ್ನುವಂಥ ಒಂದು ಅಗ್ರಿಮೆಂಟ್ ಕೂಡ ಇದೆ. ಅದೇ ರೀತಿಯಲ್ಲಿ ಈಗ ಆಲ್ರೆಡಿ ನಾಯಂಡಳ್ಳಿಯಿಂದ ಕೆಂಗೇರಿವರೆಗೂ BMRCLನ ವರ್ಕ್ ಮುಗಿದಿದೆ. ಈಗ ಆಲ್ರೆಡಿ ಟ್ರೈನ್ಗಳು ಕೂಡ ಓಡಾಟವನ್ನು ಮಾಡ್ತಾ ಇದೆ. ಆದರೆ ಆ ರಸ್ತೆಯನ್ನು ನೀವೇ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು BBMPಯ ವಾದ. ಇಲ್ಲಾಂದ್ರೆ 25 ಕೋಟಿ ರೂಪಾಯಿಯನ್ನ ಕೊಡಿ, ನಾವೇ ಅಭಿವೃದ್ಧಿಯನ್ನು ನಿರ್ವಹಣೆಯನ್ನು ಮಾಡ್ತೀವಿ ಅನ್ನುವಂಥದ್ದು BBMPಯ ಒತ್ತಾಯ. ಆದರೆ BMRCL ಆ 25 ಕೋಟಿ ಕೊಡೋದಕ್ಕೆ ರೆಡಿ ಇಲ್ಲ, ನಮ್ಮ ವರ್ಕ್ ಎಲ್ಲವೂ ಕೂಡ ಈಗ ಆಲ್ರೆಡಿ ಮುಗಿದು ಹೋಗಿದೆ, ಇನ್ನೇನಿದ್ರು ಕೂಡ ನೀವು ನಿರ್ವಹಣೆ ಮಾಡಬೇಕು ಅಂತ ಹೇಳಿ. ಇತ್ತೀಚೆಗೆ ಆ ಒಂದು ಯೂನಿವರ್ಸಿಟಿಯ ಮೆಟ್ರೋ ಪಿಲ್ಲರ್ 191 ಬಳಿಯಲ್ಲಿ ಒಂದು ಅಪಘಾತ ಆಗುತ್ತೆ. KSRTC ಬಸ್ ಒಂದು ಗುಂಡಿಯನ್ನು ತಪ್ಪಿಸೋದಕ್ಕೆ ಹೋಗಿ ಮೆಟ್ರೋ ಪಿಲ್ಲರ್ಗೆ ಗುದ್ದಿದಂತಹ ಒಂದು ಘಟನೆ ಇನ್ನೂ ಕೂಡ ಜನ ಮಾಡ್ತಿಲ್ಲ. ಆಗ ಎಚ್ಚೆತ್ತಂತಹ BMRCL ಆ ರೋಡ್ಗೆ ಪ್ಯಾಚ್ ವರ್ಕ್ ಅನ್ನು ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕೆಲಸವನ್ನು ಮಾಡಿತ್ತು. ಬಹಳ ಪ್ರಮುಖವಾಗಿ ಈಗ ನಾವೇನು ನೋಡ್ತಾ ಇದೀವಿ, ನೈಸ್ ರಸ್ತೆ, ಆ ಮೈಸೂರು ಕೆಂಗೇರಿ ಆದ್ಮೇಲೆ ಸಿಗುವಂತಹ ನೈಸ್ ರೋಡ್ ಇದೆಯಲ್ಲ, ಅದು BBMP ಬಾರ್ಡರ್. ಆ ನೈಸ್ ರೋಡ್ ಆದ ಮೇಲೆ ಅದು BBMP ವ್ಯಾಪ್ತಿಗೆ ಸೇರೋದಿಲ್ಲ, ಪಟ್ಟಣ ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸೇರುತ್ತೆ. ಒಂದು ಆ ಒಂದು ಕಾರಣದಿಂದ ತನ್ನ ವ್ಯಾಪ್ತಿಯಲ್ಲಿರುವಂತಹ ರಸ್ತೆಗಳನ್ನೇ BBMP ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಿದೆ. ಇದು ಇನ್ನು ಬಾರ್ಡರ್ ಅಲ್ಲಿ ಇರುವಂಥದ್ದು. ಈ ಕಡೆ ಆ ಒಂದು ನೈಸ್ ರೋಡು ಇದೆಯಲ್ಲ, ನೈಸ್ ರೋಡ್ನ
ಕೆಳಭಾಗದಲ್ಲಿರುವಂತಹ ಫ್ಲೈಓವರ್ನ ಕೆಳಭಾಗದಲ್ಲಿರುವಂತಹ ರಸ್ತೆ ಬಿಬಿಎಂಪಿ ಗೆ ಅಲ್ಲಿಗೆ ಎಂಡ್ ಆಗೋದ್ರಿಂದಾಗಿ ನಾವು ಯಾಕ್ ಮಾಡಬೇಕು ಅನ್ನುತ್ತೆ ಯಾಕಂದ್ರೆ ಎಕ್ಸಾಕ್ಟ್ ಆಗಿ ಆ ನೈಸ್ ರೋಡ್ ಇದೆಯಲ್ಲ ಆ ಫ್ಲೈಓವರ್ನ ಕೆಳಗಡೆ ಇರುವಂತಹ ಗುಂಡಿಗಳು ಹೀಗಾಗಿ ಅದು ಬಿಬಿಎಂಪಿ ತನ್ನ ವ್ಯಾಪ್ತಿಗೆ ಸೇರೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ವಾದ ಆದ್ರೆ ಅಲ್ಲಿಗೆ ಎಂಡ್ ಆಗುವಂತ ಹಿನ್ನೆಲೆಯಲ್ಲಿ ನಾವು ಯಾಕ್ ಮಾಡಬೇಕು ಅನ್ನುವಂತ ಒಂದು ಅಸಡ್ಡೆ ಬಹಳ ಪ್ರಮುಖವಾಗಿ ಇನ್ನೊಂದು ವಿಚಾರ ಏನಂತಂದ್ರೆ ಮೈಸೂರಿನಿಂದ ಬೆಂಗಳೂರಿಗೆ ಒಂದು ಏನು ರಾಷ್ಟ್ರೀಯ ಹೆದ್ದಾರಿಯ ಒಂದು ವರ್ಕ್ ನಡೆಯತಾ ಇದೆಯಲ್ಲ ಅದು ಜೊತೆಗೆ ಅಲ್ಲಿ ಇನ್ನು ಬಿಎಂಆರ್ಸಿ ಎಲ್ಲ ವರ್ಕ್ ಕೂಡ ನಡೆಯತಾ ಇದೆ ಈ ಎಲ್ಲಾ ಕಾರಣಗಳಿಂದಾಗಿ ಅದನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅದನ್ನ ನಿರ್ವಹಣೆ ಮಾಡಬೇಕಾ ಬಿಎಂಆರ್ಸಿ ಅವರು ನಿರ್ವಹಣೆ ಮಾಡಲಿ ಅಂತ ಹೇಳಿ ಬಿಬಿಎಂಪಿ ಕೈ ಕಟ್ಟು ಕುಳಿತಿದೆ ಆದರೆ ಇಲ್ಲಿ ಜನಸಾಮಾನ್ಯನ ಪ್ರಾಣ ಏನಾದರೂ ಹೋಯಿತು ಅಂತಂದ್ರೆ ಈ ಮೂರು ಇಲಾಖೆಗಳು ಹೊಣೆ ಆಗುತ್ತೆ ಒಂದು ಬಿಬಿಎಂಪಿ ಒಂದು ಬಿಎಂಆರ್ಸಿ ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎನ್ಎಚ್ಎಎನ್ ಅವರು ಈ ಮೂರು ವರ್ಕ್ಗಳಲ್ಲಿ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಯಾರು ಕೂಡ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ ಕನಿಷ್ಠ ಪಕ್ಷ ಯಾವುದೇ ಒಂದು ವರ್ಕ್ ನಡೀತಾ ಇದೆ ಅಂತಂದ್ರೆ ಆ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಓಡಾಟಕ್ಕೆ ಪ್ರಯಾಣಕ್ಕೆ ಸಂಚಾರಕ್ಕೆ ಯಾವುದೇ ಒಂದು ಸಂಚಕರ ಆಗದಂತ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ತಾತ್ಕಾಲಿಕವಾಗಿದ್ರೂ ಕೂಡ ರಸ್ತೆಗಳ ನಿರ್ವಹಣೆ ಮಾಡಬೇಕು ಎಲ್ಲಾ ಕಾಮಗಾರಿ ಮುಗಿದ ಬಳಿಕ ಅಲ್ಲಿ ಒಂದು ಯಾವ ರೀತಿಯಾದಂತ ಉತ್ತಮ ಗುಣಮಟ್ಟದ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಆದರೆ ಈ ಮೂರು ಇಲಾಖೆಗಳು ಸೇರಿಕೊಂಡು ಯಾವುದೇ ರೀತಿಯಾದಂತ ನಿರ್ವಹಣೆಯನ್ನ ಮಾಡಿಲ್ಲ ಇತ್ತೀಚೆಗೆ ನಾವು ಕೂಡ ಆ ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಾಗಿ ಒಂದಷ್ಟು ಜಲ್ಲಿ ಪುಡಿಯನ್ನ ಸುರಿದಿದ್ರಷ್ಟೇ ಅಲ್ಲಿ ಹೊರತು ಅದನ್ನ ಸಮ ಮಾಡುವಂತ ಕೆಲಸ ಮಾಡಿಲ್ಲ ಅದನ್ನು ಕೂಡ ಯಾವುದೇ ಇಲಾಖೆ ನೋಡಿಸುರ್ದಿಲ್ಲ ಯಾವುದೋ ವೆಹಿಕಲ್ಸ್ ಗಳು ಅಲ್ಲಿರುವಂತ ಗುಂಡಿಗಳನ್ನು ನೋಡೋಕಾಗದೆ ಟಿಪ್ಪರ್ ಗಾಡಿ ಒಂದಷ್ಟು ಜಲ್ಲಿ ಪುಡಿಯನ್ನ ಅಲ್ಲಿ ಸುರಿದಿ ಹೋಗಿತ್ತು ಅದನ್ನ ಸಮ ಮಾಡುವಂತ ಕೆಲಸಗಳು ಕೂಡ ಆಗಿಲ್ಲ ಹೀಗಾಗಿ ಜೊತೆಗೆ ಅಲ್ಲಿ ಬೆಂಗಳೂರು ಶನಿವಾರ ಭಾನುವಾರ ಆದ್ರೆ ಬೆಂಗಳೂರು ಮತ್ತು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇಲ್ಲಿ ಲಕ್ಷಾಂತರ ವಾಹನಗಳು ಓಡಾಟವನ್ನ ಮಾಡುತ್ತವೆ ಅದರಲ್ಲೂ ಕೂಡ ಅಲ್ಲಿರುವಂತ ಗುಂಡಿಗಳಿದೆಯಲ್ಲ ಅದು ಕಾರ್ಗಳಾಗಿರಬಹುದು ಅದರಲ್ಲೂ ಎಸ್ಪೆಷಲಿ ಟೂ ವೀಲರ್ಸ್ ಗೆ ಬಹಳನೇ ಡೇಂಜರ್ ಈಗ ಆಲ್ರೆಡಿ ಎಷ್ಟು ಜನ ರಸ್ತೆ ಗುಂಡಿಗಳಿಗೆ ಬಿದ್ದು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅದಕ್ಕೆ ಯಾವ ರೀತಿಯಾಗಿ ಬಿಬಿಎಂಪಿ ಪರಿಹಾರವನ್ನ ಕೊಟ್ಟಿದೆ ಅನ್ನುವಂತ ಸಾಕ್ಷ್ಯಗಳು ಅಂಕಿ ಸಂಖ್ಯೆಗಳು ನಮ್ಮ ಕಣ್ಮುಂದೆ ಇದೆ ಇಷ್ಟೆಲ್ಲ ಆದರೂ ಕೂಡ ಒಂದು ರಾಷ್ಟ್ರೀಯ ಹೆದ್ದಾರಿ ಯಾಕೆಂದ್ರೆ ಬೆಂಗಳೂರಿಗೆ ಈ ಒಂದು ಮೈಸೂರು ಭಾಗದಿಂದ ಬರುವಂತವರಿಗೆ ಸ್ವಾಗತ ಮಾಡುವಂತ ಬೆಂಗಳೂರಿಗೆ ಅಂದ್ರೆ ಕೆಂಗೇರಿಯ ಈ ಒಂದು ರಸ್ತೆಯೇ ಸ್ವಾಗತವನ್ನ ಮಾಡುತ್ತೆ ಬಂದಂತವರಿಗೆ ಹೊರ ರಾಜ್ಯಗಳಿಂದ ಬಂದಂತವರಿಗೆ ಆ ರಸ್ತೆಯನ್ನು ನೋಡಿದಾಗ ಅಂದ್ರೆ ನಗರಕ್ಕೆ ಎಂಟ್ರಿ ಕೊಡುವಂತ ಒಂದು ರಾಷ್ಟ್ರೀಯ ಹೆದ್ದಾರಿಯೇ ಈ ರೀತಿಯಾಗಿದೆ ಅಂತಂದ್ರೆ ಇನ್ನ ಬೆಂಗಳೂರಿನ ಒಳಗಡೆ ಯಾವ ರೀತಿಯಾಗಿ ರಸ್ತೆಗಳಿದೆ ಬೆಂಗಳೂರಿನ ವಾರ್ಡ್ಗಳಿದೆ ವಾರ್ಡ್ ಮಟ್ಟದಲ್ಲಿರುವಂತಹ ರಸ್ತೆಗಳ ಗುಣಮಟ್ಟ ಯಾವ ರೀತಿಯಾಗಿದೆ ಅನ್ನುವಂಥದ್ದು ನಾವು ಕೂಡ ಕೊಲ್ಲಬೇಡ ಸರ್ಕಾರ ಅಂತೇಳಿ ಸಾಕಷ್ಟು ನಿರಂತರ ವರದಿಗಳನ್ನ ಕೂಡ ಮಾಡಿದ್ವು ಈಗಲೂ ಕೂಡ ಮಾಡ್ತಾನೆ ಇದ್ದೀವಿ ಆದ್ರೂ ಅದರಲ್ಲಿ ಕೆಲವೊಂದಷ್ಟು ರಸ್ತೆಗಳು ಎಚ್ಚೆತ್ಕೊಂಡು ಸರಿ ಮಾಡಿದ್ದಾರೆ ಆದ್ರೆ ಯಾವುದು ಜಾಸ್ತಿ ವಿವಾದ ಇರುವಂತಹದ್ದು ಅಂದ್ರೆ ಇದು ಮೂರು ಇಲಾಖೆಗಳ ನಡುವೆ ಇರುವಂತಹ ವಿವಾದಗಳಿಂದಾಗಿ ಆ ಇಲಾಖೆಗಳಲ್ಲಿರುವಂತಹ ಕೋಆರ್ಡಿನೇಷನ್ ಪ್ರಾಬ್ಲಮ್ ಇಂದಾಗಿ ಈ ರೀತಿಯಾದಂತಹ ಸಮಸ್ಯೆ ನಿರ್ಮಾಣ ಆಗಿರುವಂತದ್ದು ಈಗಲಾದ್ರೂ ಎಚ್ಚೆತ್ಕೊಂಡು ಈ ಮೂರು ಇಲಾಖೆಯಲ್ಲಿ ಯಾವ್ದಾದ್ರು ಒಂದು ಇಲಾಖೆ ಆ ಗುಂಡಿಗಳನ್ನ ಮುಚ್ಚುವಂತಹ ರಸ್ತೆಯನ್ನು ಸರಿಪಡಿಸುವಂತಹ ಕೆಲಸ ಆಗಬೇಕಾಗಿರುವಂತದ್ದು. ಸ್ಮಿತಾ ರಂಗನಾಥ್ ರೈತ, ಧನ್ಯವಾದ ಶಿವಪ್ರಸಾದ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ.